ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಮತ್ತೊಂದು ಶಾಕ್ ಏನದು ಪಿಸಿ ಆಕ್ಟ್ ಕೇಸ್ ನಂತರ ಡಿಎ ಆಕ್ಟ್ ನಾಡಿಯಲ್ಲಿ ಕೇಸ್ ಸಾಧ್ಯತೆ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಾಡಿಯಲ್ಲಿ ಒಂದು ಇನ್ನೊಂದು ಆದಾಯ ಮೀರಿದ ಆಸ್ತಿ ಆ ಒಂದು ಆಕ್ಟ್ ನ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಈಗ ಈ ಒಂದು ಶಾಕ್ ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತೆ ಲೋಕಾಯುಕ್ತಕ್ಕೆ ಪ್ರತಿಷ್ಠೆಯಾಗಿದೆ ಮಾಡಾಳ್ ಪುತ್ರನ ಪ್ರಕರಣ ಪ್ರಕರಣದಲ್ಲಿ ಹಿನ್ನಡೆ ಆಗದಂತೆ ಲೋಕಾಯುಕ್ತ ಟೀಮ್ ಕೂಡ ತಯಾರಿ ನಡೆಸ್ತಾ ಇದೆ ಹೈಕೋರ್ಟ್ ನಲ್ಲಿ ಇವತ್ತು ಎರಡು ಪ್ರತ್ಯೇಕ ಅರ್ಜಿಗಳ ವಿಚಾರಣೆ ನಡೆಯೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ನಿರೀಕ್ಷಣಾ ಜಾಮೀನು ಹಾಗೂ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿರುವಂತ ಅರ್ಜಿ ವಿಚಾರಣೆ ನಡೆಯುತ್ತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅರ್ಜಿಯನ್ನ ಸಲ್ಲಿಸಿದ್ದಾರೆ ವಕೀಲರ ಪರ ಪ್ರಕರಣದ ಅಕ್ಯೂಸ್ಡ್ 1 A1 ಆರೋಪಿಯಾಗಿರುವ ಶಾಸಕ ವಿರೂಪಾಕ್ಷಪ್ಪ ವಿರೂಪಾಕ್ಷಪ್ಪ ಪರ ವಕೀಲ ಸಂದೀಪ್ ಪಾಟೀಲ್ ವಾದವನ್ನ ಮಂಡನೆ ಮಾಡಲಿದ್ದಾರೆ ಲೋಕಾಯುಕ್ತ ಪರ ವಕೀಲ ಬಿಬಿ ಪಾಟೀಲ್ ತಮ್ಮ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ವಿರೂಪಾಕ್ಷಪ್ಪಗೆ ಬೇಲ್ ನೀಡದಂತೆ ಇಲ್ಲಿ ಪ್ರಬಲವಾಗಿ ಪ್ರತಿವಾದವನ್ನ ಖಂಡಿತವಾಗ್ಲೂ ಮಾಡುತ್ತಾರೆ ಬೇಲ್ ಬೇಕು ಅನ್ನೋರು ಕೂಡ ಪ್ರಬಲವಾಗಿ ವಾದ ಮಾಡುತ್ತಾರೆ ಬೇಲ್ ಇವರಿಗೆ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ವಾದವನ್ನ ಮಾಡುತ್ತಾರೆ ಆದರೆ ಸಮಾಜಕ್ಕೆ ಯಾವ ರೀತಿಯಾದಂತ ಮೆಸೇಜ್ ರವಾನೆ ಆಗ್ತಾ ಇದೆ